ಬಳ್ಳಾರಿ ಬಿಜೆಪಿಗೆ ಮತ್ತೊಂದು ಶಾಕ್ ಕೊಟ್ಟ ರೆಡ್ಡಿ ಟೀಮ್ ಬಳ್ಳಾರಿಯಲ್ಲಿ ಮುಂದುವರೆದ ಬಿಜೆಪಿ ಸದಸ್ಯರ ರಾಜೀನಾಮೆ ಪರ್ವ ಬಳ್ಳಾರಿ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಚಂದ್ರು ರಿಸೈನ್ ಐ ಹೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಗಾಲಿ ಜನಾರ್ದನ್ ರೆಡ್ಡಿ ಪಕ್ಷ ಘೋಷಣೆ ಆದ ಮೇಲೆ ಬಿಜೆಪಿಯಲ್ಲಿ ಒಂದೊಂದೇ ವಿಕೆಟ್ ಬೀಳ್ತಾ ಇದಾವೆ ಸಣ್ಣ ಸಣ್ಣ ವಿಕೆಟ್ ಆಗಿರಬಹುದು ಬಟ್ ತುಂಬಾ ಇಂಪಾರ್ಟೆಂಟ್ ಲೋಕಲ್ ಆ ಸ್ಥಳೀಯ ವಿಧಾನಸಭಾ ಕ್ಷೇತ್ರ ಅಥವಾ ಸ್ಥಳೀಯ ರಾಜಕಾರಣಕ್ಕೆ ತುಂಬಾ ಮಹತ್ವವನ್ನು ಪಡೆದಿರತಕ್ಕಂಥ ವಿಕೆಟ್ಸ್ ಅವೆಲ್ಲ ಸೊ ಈ ಹಿಂದೆ ಬಳ್ಳಾರಿಯ ಜಿಲ್ಲಾ ಉಪಾಧ್ಯಕ್ಷರು ಆಗಿದ್ದಂತಹ ಶೇಖರ್ ದಮ್ಮೂರು ಶೇಖರ್ ರಾಜೀನಾಮೆಯನ್ನು ಕೊಟ್ಟು ಜೆ ಡಿ ನಾನು ರೆಡ್ಡಿ ಜೊತೆ ಹೋಗ್ತೀನಿ ಅನ್ನೋ ಒಂದು ಮಾತನ್ನು ಬಹಿರಂಗವಾಗಿ ಪತ್ರವನ್ನು ಬರೆದು ಹೇಳಿದರು ರೆಡ್ಡಿಗೆ ಸಪೋರ್ಟ್ ಮಾಡಿದರು ನಾನು ರೆಡ್ಡಿ ಬೆಂಬಲಿಗ ಅಂತ ಈಗ ದಮ್ಮೂರು ಶೇಖರ್ ಹಾದಿಯಲ್ಲೇ ಮತ್ತೊಬ್ಬರು ಬಿ ಜೆ ಪಿಯ ಮೆಂಬರ್ಶಿಪ್ಗೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಎಸ್ ಚಂದ್ರು ಬಿ ಜೆ ಪಿಯಲ್ಲಿ ಈಗ ಬಳ್ಳಾರಿ ಬಿ ಜೆ ಪಿಯಲ್ಲಿ ಈಗ ರಾಜೀನಾಮೆಯ ಒಂದು ಪರ್ವ ಇದೆ ಬಳ್ಳಾರಿ ಜಿಲ್ಲಾ ಬಿ ಜೆ ಪಿಯ ಕಾರ್ಯಕಾರಿಣಿ ಸದಸ್ಯ ಹಾಗೂ ಬಳ್ಳಾರಿಯ ಮಾಜಿ ಪಾಲಿಕೆ ಸದಸ್ಯ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಜೆ ಚಂದ್ರು ರಾಜೀನಾಮೆಯನ್ನು ಬಿ ಜೆ ಪಿಯ ಜಿಲ್ಲಾ ಅಧ್ಯಕ್ಷರಿಗೆ ರವಾನೆಯನ್ನು ಮಾಡಿ ಜನಾರ್ದನ್ ರೆಡ್ಡಿ ಅವರಿಗೆ ಬಿ ಜೆ ಪಿಯಲ್ಲಿ ಅನ್ಯ ಆಗಿದೆ ಹಾಗಾಗಿ ನಾನು ರೆಡ್ಡಿ ಅವರ ಬಳಗವನ್ನು ಸೇರಿಕೊಳ್ತಾನೆ ಅನ್ನೋ ಒಂದು ಮಾಹಿತಿಯನ್ನು ಅದರಲ್ಲಿ ಸೇರ್ಪಡೆಗೊಳಿಸಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಚಂದ್ರು ತಮ್ಮ ರಾಜೀನಾಮೆಯಲ್ಲಿ ಬಳ್ಳಾರಿಯಲ್ಲಿ ವಿಶೇಷವಾಗಿ ರೆಡ್ಡಿಗೆ ಆದಂಥ ಅಪಮಾನ ಅವಮಾನವನ್ನು ಉಲ್ಲೇಖ ಮಾಡಿ ಬಿ ಜೆ ಪಿಗೆ ಗುಡ್ ಬೈ ಹೇಳಿದ್ದಾರೆ ಚಂದ್ರು ಬಳ್ಳಾರಿಯ ಪಾಲಿಕೆಯ ಮಾಜಿ ಸದಸ್ಯ ಜೊತೆಗೆ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಆಗಿದ್ದಂತಹ ಜೆ ಚಂದ್ರು ಈಗ ಬಿ ಜೆ ಪಿಗೆ ಗುಡ್ ಬೈ ಹೇಳಿ ರೆಡ್ಡಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಒಂದೊಂದೇ ವಿಕೆಟ್ ಬಿದ್ದಂತೆ ಕಾಣಿಸ್ತಾ ಇದೆ ಇದು ಬಹಿರಂಗವಾಗಿ ನಮಗೆ ಕಾಣ್ತಿರ್ತಕ್ಕಂಥ ಒಂದು ಸತ್ಯ ಸೊ ಕೊಪ್ಪಳ ಆಗಿರಬಹುದು ಬಳ್ಳಾರಿ ಆಗಿರ್ಬೋದು ಸಣ್ಣ ಆರಂಭಿಕ ಮಟ್ಟದಲ್ಲಿ ಆಪರೇಷನ್ ಆಗ್ತಾ ಇದೆ ಆಪರೇಷನ್ ರೆಡ್ಡಿ ಅಥವಾ ಆಪರೇಷನ್ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಹೇಳ್ಬೋದು ಸೊ ಏ ಸಣ್ಣ ಲೀಡ್ರ್ ಹೋಗ್ತಾ ಇದಾರೆ ಏನು ತೊಂದರೆ ಇಲ್ಲ ದೊಡ್ಡ ದೊಡ್ಡ ಲೀಡ್ರ್ ಹೋದರೆ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ರೀತಿ ನೆಗ್ಲೆಕ್ಟ್ ಮಾಡುವಂತೆ ಇಲ್ಲ ಸಣ್ಣದೇ ದೊಡ್ಡದಾಗೋದು ಅನ್ನೋದೆಲ್ಲರಿಗೂ ಗೊತ್ತು ಹಾಗಾಗಿ ರೆಡ್ಡಿ ಟೀಮ್ ಈಗ ಆ್ಯಕ್ಟಿವ್ ಆಗ್ತಾ ಇದೆ ಕೆಲವೊಂದಿಷ್ಟು ಬಿ ಜೆ ಪಿಯ ಬಂಡಾಯ ನಾಯಕರನ್ನು ಜೊತೆಗೆ ಈ ಹಿಂದೆ ರೆಡ್ಡಿ ಜೊತೆ ಗುರುತಿಸ್ಕೊಂಡಿದ್ದಂತಹ ನಾಯಕರು ಏನು ಬಿ ಜೆ ಪಿಲಿದ್ದಾರೆ ಕೆಲವೊಂದಿಷ್ಟು ಒಂದು ಕಾಂಗ್ರೆಸ್ನಲ್ಲೂ ಇದ್ದಾರೆ ಸ್ಥಳೀಯ ಮಟ್ಟದಲ್ಲಿ ಎಲ್ಲರನ್ನೂ ಕೂಡ ಮರಳಿ ರೆಡ್ಡಿ ಟೀಮ್ಗೆ ಸೇರ್ಪಡೆಯಾಗುವಂಥ ಕಾರ್ಯಕ್ರಮ ನಡೀತಾ ಇದೆ ಸೊ ಅದಕ್ಕೆ ಆರಂಭಿಕವಾಗಿ ಬಳ್ಳಾರಿಯಿಂದ ಈಗಾಗಲೇ ಆಗ್ತಾ ಇದೆ ಜೊತೆಗೆ ಬಳ್ಳಾರಿಯ ಪಾಲಿಕೆಗೆ ಮೇಯರ್ಗೆ ಎಲೆಕ್ಷನ್ ನಡೆಯುತ್ತೆ ಮಾರ್ಚ್ನಲ್ಲಿ ಅದನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂಥ ತಯಾರಿಯನ್ನು ಮಾಡಿದಂತೆ ಕಾಣಿಸ್ತಾ ಇದೆ ಸೊ ಇದರ ಒಂದು ಆರಂಭಿಕ ಒಂದು ಸ್ಟೆಪ್ ಅಂತಲೇ ಹೇಳ್ಬೋದು ಬೂಡದ ಮಾಜಿ ಅಧ್ಯಕ್ಷರಾಗಿದ್ದಂಥ ದಮ್ಮೂರ್ ಶೇಖರ್ ಜೊತೆಗೆ ಪಾಲಿಕೆಯ ಮಾಜಿ ಸದಸ್ಯ ಚಂದ್ರು ಇಬ್ಬರು ಕೂಡ ಈಗ ರಾಜೀನಾಮೆಯನ್ನು ಮಾಡಿ ರೆಡ್ಡಿ ಟೀಮ್ಗೆ ಸಪೋರ್ಟನ್ನು ಮಾಡಿದ್ದಾರೆ ರೆಡ್ಡಿ ಬಲಗವನ್ನು ಮತ್ತೊಮ್ಮೆ ಸೇರ್ಪಡೆ ಆಗಿದ್ದಾರೆ ಮತ್ತೊಂದು ಕಡೆ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿಯವರು ಕೂಡ ಬಳ್ಳಾರಿ ನಗರದಿಂದಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಿದೆ ಈಗಾಗಲೇ ಕರ್ನಾಟಕ ಟಿ ವಿ ಆ ಬಗ್ಗೆ ಸುದ್ದಿಯನ್ನು ಮಾಡಿತ್ತು ಸೊ ಇವರ ರಾಜೀನಾಮೆಯಿಂದಾಗಿ ಅವರು ಬಳ್ಳಾರಿ ಸಿಟಿಯ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಏನಿದೆ ಅದಕ್ಕೆ ಬಲ ತುಂಬುವಂಥ ಕೆಲಸವನ್ನು ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಈಗಾಗಲೇ ರಾಜ್ಯ ಮಟ್ಟದಲ್ಲೂ ಕೂಡ ಕೆಲವೊಂದಿಷ್ಟು ನಾಯಕರ ಹಾಲಿ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಕೆಲವೊಂದಿಷ್ಟು ಬಂಡಾಯ ನಾಯಕರ ಜೊತೆ ಜನಾರ್ದನ್ ರೆಡ್ಡಿ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಆರಂಭಿಕವಾಗಿ ಬಳ್ಳಾರಿ ಗದಗ ರಾಯಚೂರು ಕೊಪ್ಪಳ ಈ ನಾಲ್ಕು ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿ ಕೆಲವೊಂದಿಷ್ಟು ನಾಯಕರನ್ನು ಸೇರ್ಪಡೆ ಮಾಡಿಕೊಂಡು ಅದಾದ ನಂತರ ಇಡೀ ರಾಜ್ಯದಂಥ ಆಪರೇಷನ್ ಮಾಡುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಲೆಕ್ಕಾಚಾರ ಕೇಳಿ ಬರ್ತಿದೆ ನೋಡೋಣ ರೆಡ್ಡಿ ಅವರ ರಾಜಕೀಯ ನಡೆ ದಿನೇ ದಿನೇ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇದೆ ಯಾರಿಗೆ ಗಾಳ ಆಗ್ಬೋದು ಗಾಳಿ ಜನರದ ರೆಡ್ಡಿ ವೆಯ್ಟ್ ಮಾಡೋಣ ಎಸ್ ವೀಕ್ಷಕರೇ ನಿಮಗೂ ಕೂಡ ಈಗೇನು ಬಳ್ಳಾರಿಯಲ್ಲಿ ಸಣ್ಣ ಸಣ್ಣ ಅವರ ರಾಜೀನಾಮೆ ಜೋರಾಗ್ತಿದೆ ಈ ಒಂದು ಸಣ್ಣವರ ಅವರ ರಾಜೀನಾಮೆಯಿಂದ ಬಿ ಜೆ ಪಿಗೆ ಎಫೆಕ್ಟ್ ಆಗುತ್ತಾ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ತುಂಬ ಪಾಸಿಟಿವ್ ಆಗುತ್ತಾ ರೆಡ್ಡಿ ಮತ್ತೆ ಮ್ಯಾಜಿಕ್ ಮಾಡ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು